ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೇ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದವರ ಆಶ್ರಮ ತಾವಳದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಬಾಯಿ ವಾಸನೆ ಬರ್ಸುತ್ತೆ, ಬಾಯಿ ಹುಣ್ಣಾಗಿರ್ತೈತಿ, ರುಚಿ ರುಚಿ ಇರೋಂಗಿಲ್ಲ, ಬಾಯಿ ಕೆಟ್ಟು ಬಿಟ್ಟಿರ್ತೈತಿ, ಬಾಯಿ ಕೆಟ್ಟದ್ದು ತಂದು ಅಂತಿರ್ತಾರೆ. ಅಂಥವಾಗ ಬಾಯಿ ವಾಸನೆ ಮೆಲ್ಲ ಬ್ಯಾಡ ಮೆಲ್ಲ ಬರ್ತೈತಿ, ಕೆಟ್ಟ ವಾಸನೆ ಬರ್ತಿರ್ತೈತಿ, ಏನು ಬಾಯಿ ಹುಣ್ಣಾಗಿರ್ತವೆ ಕೆಳಗೆ, ಅಲ್ಸರ್ ಅಂತ ಅದಕ್ಕೆ ಅದು ಕಡಿಮೆ ಆಗಕ್ಕೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮಗೆ ಹೇಳ್ತೇನೆ ನಾನು. ಏನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ, ಲೈಕ್ ಮಾಡಬೇಕು, ಶೇರ್ ಮಾಡಿ ಹುರುಕು ತುಂಬಕ್ಕೆ ನಾನು ತುಂಬ್ತೀರಿ ಅಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇದರಿಂದ ನಿಮಗೆ ಯಾವುದೇ ದುಡ್ಡು ಕಾಸು ಏನೂ ಖರ್ಚಾಗೋದಿಲ್ಲ, ಏನು ಕರೆನ್ಸಿ ಖರ್ಚಾಗೋದಿಲ್ಲ, ಏನೂ ಆಗೋದಿಲ್ಲ. ದಯವಿಟ್ಟು ಹುರುಕು ತುಂಬರಿ ಅಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನ್ರಿ ಏನು ಮಾಡ್ಬೇಕಪ್ಪ ಅಂದ್ರೆ ಏನಿಲ್ಲ, ತ್ರಿಫಲ ಅಂತ ಸಿಗ್ತೈತಿ, ಈಗಂತೂ ಎಲ್ಲ ಫಾರ್ಮಿಸಿಗೆ ಸಿಗ್ತೈತಿ, ಆನ್ಲೈನ್ದಾಗೂ ಸಿಗ್ತೈತಿ, ಅಮೆಜಾನು ಅಪ್ಪ ಅಮೆಜಾನ್ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಅಂತೇಳಿ ಅದು ಸಿಗ್ತೈತಿ, ಅದನ್ನು ತರಿಸ್ಕೊಳ್ರಿ. ತ್ರಿಫಲನ ಒಂದು ಅರ್ಧ ಚಮಚೆ ತ್ರಿಫಲ ಸೋಡ 4 ಗ್ಲಾಸ್ ನೀರು ಹಾಕಬೇಕು. ಎಷ್ಟು? ಒಂದು ಅರ್ಧ ಚಮಚೆ ತ್ರಿಫಲ ಚೂರ್ಣನ 4 ಗ್ಲಾಸ್ ನೀರಿನಾಗ ಹಾಕಿ ಮಂದು ಬರಿಯಾಗಿ ಕುದಿಸಿಡ್ಬೇಕು. ಅದು ಕುದ್ದು 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 ಸಣ್ಣಗೆ ಮಂದು ಬರಿಯಾಗಿ ಕುದಿಬೇಕಲ್ಲ, ಕುದ್ದು 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 ಎಷ್ಟಾಗುತ್ತೆ? 1 ಗ್ಲಾಸ್ ಆಗುತ್ತೆ. ಹೇಳಿ ಆ 1 ಗ್ಲಾಸ್ ಆತಂದ್ರೆ ಅದನ್ನು ಸೋಸ್ಕೋಬೇಕು. ನಿಮಗೆ ಎಷ್ಟು ಹಿತ ಅನಿಸುತ್ತೆ ಬಿಸಿ ಎಷ್ಟು ಹಿತ ಅನ್ನಿಸುತ್ತೆ ಅಷ್ಟು ಹಿತ ಬಂದಾಗ ಅದನ್ನು ಬಾಯಿಗೆ ಹಾಕ್ಕೊಂಡು ಬಿಡಿ. ಬಾಯಿಗೆಲ್ಲ ಎಲ್ಲ ಹಸಿಡಿ ಗಿಸಿಡಿ ಹಲ್ಲಿಗೆ ಪಾಲಿಗೆ ಎಲ್ಲದಕ್ಕೂ ಅದನ್ನು ಮುಕ್ಕಳಿಸ್ಬೇಕು. ಈ ಥರ ಮುಕ್ಕಳಿಸಿ ಅದು ಕುಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಒಳಗೆ ಹೋದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಅದನ್ನು ನುಂಗ್ಕೊತ ಬಂದ್ರೂ ಭಾಳ ಒಳ್ಳೆಯದು, ನುಂಗಿಬಿಡ್ರಿ. ಒಳಗೆ ಹುಣ್ಣಿದ್ರು ಸಹಿತ ಕಡಿಮೆ ಆಗತ್ತೆ, ಹೊಟ್ಟೆ ಒಳಗೆ ಹುಣ್ಣಗಿನ್ನಾಗಿದ್ದು ನಾಳೆ ಅಂದರೆ ನಾಳೆ ಕಾಲಕ್ಕೆ ಹುಣ್ಣಾಗಿದ್ದು ಅಂದರೆ ಅದು ಕಡಿಮೆ ಆಗುತ್ತೆ, ಕುಡಿದ್ಬಿಡ್ರಿ. ಈ ಥರನೇ ಆ 1 ಗ್ಲಾಸ್ ಆಗುತ್ತೆ ಅಂದ್ಕೊಂಡು ಮತ್ತು ಬಾಯಿ ಹಾಕ್ಕೊಂಡು ಮುಕ್ಕಳಿಸೋದು ಹೋಗ್ಬೋದು, ಮತ್ತು ಬಾಯಿ ಹಾಕ್ಕೊಂಡು ಮುಕ್ಕಳಿಸೋದು ಹೋಗ್ಬೋದು. ಈ ಥರ ಏನು ಎಷ್ಟು ದಿನ ಮಾಡಬೇಕು ನಿಮಗೆ ಹುಣ್ಣ ಆರಾಮಾಗಿ ನಿಮಗೆ ರುಚಿ ರುಚಿ ಬರೋಕ್ಕೆ ಊಟ ಮಾಡಬೇಕು. ಊಟ ಮಾಡಿದ್ರೆ ಉಪ್ಪು ಹುಳಿ ಖಾರ ಸಿಹಿ ಅಂತ ಗೊತ್ತಾಗತ್ತೆ, ಕಹಿ ಸಿಹಿ ಒಗರು ಇವೆಲ್ಲ ಗೊತ್ತಾಗತ್ತೆ. ಹಣ್ಣು ಹಂಗೆ ಆಗ್ಬೇಕಲ್ಲ, ಆ ಥರ ಆಗುವ ಥರ ಇದನ್ನು ಸೇವನೆ ಮಾಡಿರಿ. ಮತ್ತು ಇದರಿಂದ ಏನಾಗತ್ತಪ್ಪ ಅಂದರೆ ಬಾಯಿ ವಾಸನೆ ಹೋಗುತ್ತೆ. ಏನು ಬಾಯಿ ಹುಣ್ಣು ಹುಣ್ಣಾಗಿದ್ವು ಅಂದರೆ ಸೈಟ್ ಕಡಿಮೆ ಆಗುತ್ತೆ. ಅಗ್ರ ಅಂತಲ್ಲ ಆ ಹುಣ್ಣಾಗ ಅಂಥದ್ದು ಅದರ ಹಾಕೊಂಡ್ರಲ್ಲ ಅಲ್ಸರ್ ಹುಣ್ಣಾಗಿರ್ತೈತಿ, ಅಥವಾ ಬಾಯಿ ಸ್ಮೆಲ್ ಬರ್ತೈತಿ, ಮಗ್ಗಲು ಮಾತಾಡ್ಬೇಕಾದ್ರೆ ಹಿಂಗೆ ಹಿಡ್ಕೊಂಡು ಮಾತಾಡ್ಬೇಕಾದ್ರೆ ಬೇರೆಯವ್ರು ಕೂಡ ಮಾತಾಡ್ಬೇಕಾದ್ರೆ ಅಷ್ಟು ಸ್ಮೆಲ್ ಬರ್ತಿರ್ತೈತಿ, ಬಾಯಿ ಕೆಟ್ಟ ವಾಸನೆ ಬರ್ತಿರ್ತೈತಿ. ಅಂಥದಕ್ಕೆ ಒಂದು ದಿವ್ಯವಾದ ಔಷಧ ಹೇಳಿ ನಾನು ಏನು ಅದಕ್ಕೆ ನೀವು ಇದನ್ನು ಉಪಯೋಗ ತೊಗೊಂಡು ಇದ್ರದ್ದು ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲ. ಮತ್ತು ಅದು ಒಂದು ಹೇಳ್ತೀನಿ ನಿಮಗೆ, ಯಾವ ಥರದ ಅಡ್ಡ ಪರಿಣಾಮ ಇಲ್ಲ. ಇದ್ರ ಉಪಯೋಗ ತೊಗೊಂಡು ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ, ಇಲ್ಲ ವಾಯ್ಸ್ ಮೆಸೇಜ್ ಕಳಿಸ್ರಿ. ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ, ವಾಯ್ಸ್ ಮೆಸೇಜಲ್ಲಿ ಕಳಿಸ್ರಿ, ಕಾಮೆಂಟನ್ನು ಮಾಡಿರಿ, ಬಟ್ಟಿ ಏನಾದ್ರು ಮಾಡಿರಿ ಮಾಡಿ ಕಳಿಸ್ರಿ. ಅಗ್ರಿ ಮೊದಲ ಸಂತೋಷ ಪಡೋ ವ್ಯಕ್ತಿ ನಾನು. ಏನು ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಪೆಟ್ಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.